ಬೆಂಗಳೂರು ಮೈಸೂರು ಹೈವೇ ಕುಂಬಳಗೋಡು ಬಿಡದಿ ಕೆಂಗೇರಿ ಸುತ್ತಮುತ್ತಲು ಆದ್ರೂ ಕೂಡ ಸೈಟ್ ಅನ್ನ ನೋಡ್ತಾ ಇದ್ರ ನಿಮ್ಗೆ ಹೇಳಿ ಮಾಡಿಸಿರುವಂತಹ ಲೇಔಟ್ ನೋಶನ್ ಈ ಕಥಾ ಲೇಔಟ್ ಅಪ್ಕಮಿಂಗ್ ಬಿ ಬಿ ಎಂ ಪಿ ಲಿಮಿಟ್ಸ್ ಕೂಡ ಇದೆ ಜಸ್ಟ್ ಕೆಂಗೇರಿಯಿಂದ ನಾಲ್ಕು ಕಿಲೋಮೀಟರ್ ಬಿಡದಿಯಿಂದ ಆರು ಕಿಲೋಮೀಟರ್ ಮೈಸೂರು ರೋಡ್ ಹೈವೇ ಇಂದ ಜಸ್ಟ್ ತ್ರೀ ಕಿಲೋಮೀಟರ್ ಇನ್ನು ಸುತ್ತಮುತ್ತಲು ನೋಡುವಂತಹ ಪ್ರದೇಶಗಳಂದ್ರೆ ವಂಡರ್ಲಾ ಉಪ್ಪಿಸ್ ರೆಸಾರ್ಟ್ ದೊಡ್ಡಾಳದ ಮರ ಎಲ್ಲವೂ ಕೂಡ ಹತ್ರದಲ್ಲೇ ಇದೆ ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಕೂಡ ಈ ಲೇಔಟ್ಗೆ ಅಡ್ಜಸ್ಟ್ ಆಗಿದೆ ಅಂದ್ರೆ ನಿಮ್ ಮಕ್ಕಳು ಸ್ಕೂಲ್ಗೋಸ್ಕರ ಎಲ್ಲೋ ಹೋಗಬೇಕಾಗಿಲ್ಲ ಲೇಔಟ್ ಪಕ್ಕದಲ್ಲೇ ಸ್ಕೂಲ್ ಇದೆ ಇನ್ನು ಅಂತ ಬಂದ್ರೆ ವಾಟರ್ ಸೀವೇಜು ಡ್ರೈನೇಜು ಪವರ್ ಎಸ್ ಟಿ ಪಿ ದೊಡ್ಡದಾದಂತ ರೋಡು ಎಲ್ಲ ರೆಡಿ ಇನ್ನು ಮನೆ ಕಟ್ಬೇಕಂತ ಇರೋರ್ಗೆ ಏಳ್ ಮಾಡಿಸಿರುವಂತಹ ಜಾಗ ಒಳ್ಳೆ ವಾತಾವರಣ ಪಕ್ಕದಲ್ಲೇ ಸ್ಕೂಲು ದೊಡ್ಡದಾದಂತ ರೋಡು ಗಿಡ ಮರಗಳ ರಾಶಿ ಸೊ ಮನೆ ಕಟ್ತೀರಾ ಬೇಗ ಬನ್ನಿ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಫೋರ್ ಕಿಲೋಮೀಟರ್ ಸೊ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಇಲ್ಲಿ ಮನೆ ಕಟ್ಕೋಬಹುದು ಎಲ್ಲಿ ಬೇಕಾದ್ರೆ ಓಡಾಡಬಹುದು ಎಂಟ್ರಿ ಎಕ್ಸಿಟ್ ಗೇಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಮನೆ ಕೂಡ ಇಲ್ಲೇ ಇದೆ ಸೊ ಟೆನ್ಷನ್ ಇಲ್ಲ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿನ ಒಂದು ಹೊಸ ಅವಳಿ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಸರ್ ನಮಗೆ ಮೈಸೂರು ರೋಡು ಬಿಡ್ದಿ ಕುಂಬಲ್ಗೋಡು ಕೆಂಗೇರಿ ಜೊತೆಯಲ್ಲಿ ಮಾಗಡಿ ರೋಡ್ಗೆ ಕನೆಕ್ಟ್ ಆಗಿರುವಂಥ ಕಡೆ ಒಳ್ಳೆ ಸೈಟ್ ತೋರಿಸ್ತೀವಿ ಅಂತ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ನಿಮಗೆ ಒಂದೊಳ್ಳೆ ಲೇಔಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ಲೇಔಟ್ ಹೆಸರು ಬಂದುಬಿಟ್ಟು ಶಶಿ ಬಾಲರಾಜ್ ಗೌಡ ಬಡಾವಣೆ ಡಿ ಸಿ ಕನ್ವರ್ಷನ್ ಆಗಿದೆ ಈ ಕಾತ ಲೇಔಟು ಅಂಡ್ ಮುಖ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು ಮೈಸೂರು ರೋಡ್ಗೆ ತುಂಬ ಹತ್ತಿರ ಇರುವಂಥ ಲೇಔಟ್ ಕೇವಲ ಮೂರೇ ಮೂರು ಕಿಲೋಮೀಟರ್ಗೆ ಮೈಸೂರು ರೋಡನ್ನು ನೀವು ಕನೆಕ್ಟ್ ಆಗಬಹುದು ಮೈಸೂರಿಗೆ ಹೋಗ್ತೀರಾ ಬೆಂಗಳೂರಿಗೆ ಹೋಗ್ತೀರಾ ಯಾವ ಕಡೆನಾದರೂ ಹೋಗಿ ಆರಾಮವಾಗಿ ಕನೆಕ್ಟಿವಿಟಿ ಇಲ್ಲಿ ಸಿಗುತ್ತೆ ಅಂಡ್ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ರವಿಶಂಕರ್ ಸರ್ ಇಲ್ಲೇ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ನಾ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ರವಿಶಂಕರ್ ಅಂತ ರವಿಶಂಕರ್ ಸರ್ ಚೆನ್ನಾಗಿದ್ದೀರಾ ಸರ್ ನೀವು ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ಬನ್ನಿ ಸರ್ ಲೇಔಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ನೀವು ಮೊದಲೇದಾಗಿ ನಾನು ಕೇಳುವಂಥದ್ದು ಈ ಊರಿನ ಹೆಸರೇನು ಸರ್ ಇದು ಚಿಕ್ಕಲ್ಲೂರು ಅಂತ ಹೇಳಿ ಚಿಕ್ಕಲ್ಲೂರು ಬಿಫೋರ್ ರಾಮಹಳ್ಳಿ ಬರುತ್ತೆ ರಾಮಹಳ್ಳಿ ಪಂಚಾಯತಿಗೆ ಸೇರುತ್ತೆ ಪಂಚಾಯತಿಗೆ ಸೇರ್ಕೊಳ್ಳುತ್ತೆ ಈಗ ನಾವು ಮೇನ್ ರೋಡಲ್ಲಿ ಬಂದ್ವಿ ಫಸ್ಟ್ ಮೈಸೂರು ರೋಡು ಒಳಗಡೆಯಿಂದ ಮೇನ್ ರೋಡಲ್ಲಿ ಬಂದ್ವಿ ಯಾವ ರೋಡ್ ಅದು ಸರ್ ಅದು ದೊಡ್ಡಾಲ್ಮರ ರೋಡು ದೊಡ್ಡಾದ್ಮರ ದೊಡ್ಡಾದ್ಮರ ಕನೆಕ್ಟಿವಿಟಿ ಮಾಗಡಿ ಕನೆಕ್ಟಿವಿಟಿ ಆಗುತ್ತೆ ಮಾಗಡಿ ರೋಡ್ಗೆ ಹಿಂಗೆ ಹೋದ್ರೆ ದೊಡ್ಡದೊಡಲ್ ಮರ ದೊಡ್ಡ ಬಿಟ್ಟರೆ ಚಂದ್ರಪ್ಪ ಸರ್ಕಲ್ ಆಮೇಲೆ ಮಾಗ್ಡಿ ರೋಡ್ ಓಕೆ ದೊಡ್ಡಕ್ಕೆ ಎಷ್ಟು ದೂರ ಆಗುತ್ತೆ ನಮಗೆ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ನಮ್ಲೆ ಆಕ್ಚುಲ್ ಆಗಿ ಮೈನ್ ರೋಡ್ ಇಂದ ತಗೊಂಡ್ರೆ ನಿಮ್ಗೆ ಹತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ್ರೂ ಇಲ್ಲಿಂದ ಹೇಳಿ ಸರ್ ಸಾಕು ನಮಗೆ ಸೊ ಇವಾಗ ನೆಕ್ಸ್ಟ್ ಬರ್ತಾ ಬಿಡದಿಗೆ ಹೋಗಬೇಕು ಎಷ್ಟು ದೂರ ಆಗುತ್ತೆ ಆರು ಕಿಲೋಮೀಟರ್ ಆಗುತ್ತೆ ಬಿಡದಿ ಆರು ಕಿಲೋಮೀಟರ್ ಆಗುತ್ತೆ ಕೆಂಗೇರಿಗೆ ಹೋಗಬೇಕು ಎಷ್ಟು ದೂರ ಕೆಂಗೇರಿನೂ ಅಷ್ಟೇ ನಿಮಗೆ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಸೊ ಎಲ್ಲ ಹತ್ರನೇ ಇದೆ ಕೆಂಗೇರಿ ಸೆಟಲೈಟ್ ಟೌನ್ ಎಲ್ಲ ಏಳು ಕಿಲೋಮೀಟರ್ ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಂಡ್ ಜೊತೆ ಇಲ್ಲಿ ಹತ್ತಿರ ಇರುವಂತ ಮೆಟ್ರೋ ಸ್ಟೇಷನ್ ಯಾವ್ದು ಅದೇ ಸರ್ ಇದು ಚಲಘಟ್ಟ ಮೆಟ್ರೋ ಸ್ಟೇಷನ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಾಲ್ಕೇ ಕಿಲೋಮೀಟರ್ ಸೊ ನಾವು ಅಲ್ಲಿ ಹೋಗ್ಬಿಟ್ರೆ ಬೆಂಗಳೂರಿನ ಯಾವ ಮೂಲ ಬೇಕಾದ್ರೆ ಹೋಗ್ಬೋದು ಕರೆಕ್ಟ್ ಸೊ ನಾವು ಒಂದು ನಾಲ್ಕೇ ಕಿಲೋಮೀಟರ್ ದೂರದಲ್ಲಿ ಇದೀವಿ ಮೆಟ್ರೋದಿಂದ ಸೊ ವೀಕ್ಷಕರ ಮೆಟ್ರೋಗೆ ಒಂದ್ಸಲ ನೀವು ಕನೆಕ್ಟ್ ಆದ್ರೆ ಬೆಂಗಳೂರಲ್ಲಿ ಬೆಂಗಳೂರಿನ ಮೂಲೆ ಮೂಲೆಗೆ ಎಲ್ಲಿ ಬೇಕಾದರೂ ಕೂಡ ರೀಚ್ ಆಗ್ಬೋದು ಅಷ್ಟೇ ಅಲ್ಲ ಮೆಟ್ರೋ ಇನ್ನೂ ವಿಸ್ತರಣೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಲೈನ್ಗಳು ಕೂಡ ಬರ್ತಾ ಇದೆ ಸೊ ಆದ್ದರಿಂದ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತ ಇದನ್ನ ಹೇಳ್ಬೋದು ಸರ್ ಈ ಲೇಔಟ್ ಬಗ್ಗೆ ಇನ್ನೂ ತುಂಬಾ ಮಾತಾಡೋದಿದೆ ನಾವ್ಯಾಕ್ ವಾಕ್ ಮಾಡಬಾರ್ದು ಖಂಡಿತ ನಡ್ಕೊಂಡು ಮಾತಾಡೋಣ ಸೊ ಬನ್ನಿ ವೀಕ್ಷಕರೇ ಒಂದೊಳ್ಳೆ ಲೇಔಟ್ ಅನ್ನ ನಮ್ಮ ರವಿಶಂಕರ್ ಸರ್ ಇವತ್ತು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಡಿ ಸಿ ಕನ್ವರ್ಷನ್ ಈ ಖಾತಾ ಲೇಔಟ್ಗಳು ಬನ್ನಿ ನೋಡ್ಕೊಂಡ್ ನಡೀರಿ ಸರ್ ಮೊದಲೇದಾಗಿ ನಾನು ಕೇಳುವಂಥದ್ದು ಇದಕ್ಕೆ ಇರ್ತಕ್ಕಂಥ ಲೀಗ್ಯಾಲಿಟಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಅವೈಲಬಿಲಿಟಿ ಇದೆ ಸರ್ ಟಿ ಸಿ ಕನ್ವರ್ಷನ್ ಆಗಿದೆ ಬಿ ಡಿ ಇಂದ ಎನ್ ಓ ಸಿ ಇದೆ ನೋಡಿ ಸೊ ವೀಕ್ಷಕರೆ ನೀವು ಇಲ್ಲಿ ಬಂದಾಗ ಈ ಡಾಕ್ಯುಮೆಂಟ್ಸ್ ಗಳೆಲ್ಲವನ್ನ ಕೂಡ ನೀವು ವೆರಿಫೈ ಮಾಡಬಹುದು ಖಾತ ಯಾವ ತರ ಇದೆ ಡಿ ಸಿ ಕನ್ವರ್ಷನ್ ಆಗಿರೋದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಇದೆ ಅಂಡ್ ಈ ಜಾಗ ಯಾರಿಂದ ಬಂತು ಯಾರ ಹೆಸರಲ್ಲಿದೆ ಪ್ರತಿಯೊಂದೂ ಕೂಡ ಇದರಲ್ಲಿ ಇದೆ ಇದು ಸಾರ್ ಜೊತೆ ಇರುತ್ತೆ ನೀವು ಡೆಫಿನೆಟ್ಲಿ ಇದರಿಂದ ಕಂಪ್ಲೀಟ್ ವೆರಿಫಿಕೇಷನನ್ನು ಕೂಡ ಇಲ್ಲಿ ಮಾಡ್ಕೋಬೋದು ಸರ್ ಇನ್ನು ನನಗೆ ಕನೆಕ್ಟಿವಿಟಿ ಅಂತ ಬಂದಾಗ ಈ ಏರಿಯಾಗೆ ಬರೋಕ್ಕೆ ಅಥವಾ ಹೋಗೋದಕ್ಕೆ ಯಾವ್ಯಾವ ಊರಿಂದ ಬರ್ಬೋದು ಯಾವ್ಯಾವ ಊರಿಗೆ ಹೋಗ್ಬೋದು ಸ್ವಲ್ಪ ಹೇಳಿ ನಮಗೆ ಸರ್ ಮಾಗಡಿ ಕಡೆಯಿಂದ ಬರೋವ್ರಿಗೂ ಹತ್ರ ನಮ್ಮ ಮೈಸೂರು ಕಡೆ ಹೋಗೋರಿಗೂ ಹತ್ತಿರ ಸಿಟಿಗೆ ಹೋಗ್ತೀನಿ ಅನ್ನೋರ್ಗೂ ಹತ್ರ ಇದೆ ನಮ್ಮ ಕನಕ್ಪುರ ರೋಡ್ ಕ್ಯಾಚ್ ಆಗ್ತೀನಿ ಅಂದರೆ ತಾತ್ಗುಣಿ ರೋಡ್ಗೆ ಜಸ್ಟ್ ಇಲ್ಲಿಂದ ಒಂದು ಫೋರ್ ಕಿಲೋಮೀಟರ್ಸ್ ಹೋದರೆ ಕುಂಬ್ಳಿಗೋಡು ಸರ್ಕಲ್ ಸಿಗುತ್ತೆ ಹೌದು ಆ ಸರ್ಕಲ್ ನಿಂದ ಲೆಫ್ಟ್ ನೀವು ಸ್ಟ್ರೈಟ್ ಹೋದ್ರೆ ಲೆಫ್ಟ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ತಾತ್ಗುಣಿ ಕನಕ್ಪುರ ರೋಡ್ ಕನಕ್ಪುರ ರೋಡ್ ಸಿಗ್ನಲ್ ಅಲ್ಲಿ ನೀವು ಹೋಗ್ತೀರಾ ವಿಧೌಟ್ ಸಿಗ್ನಲ್ ಹೋಗ್ಬಿಡ್ತೀವಿ ವಿಧೌಟ್ ಸಿಗ್ನಲ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಯಾವ್ದು ಸಿಗ್ನಲ್ ಇಲ್ಲ ಏನಿಲ್ಲ ಏನಿಲ್ಲ ಆರಾಮಾಗಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಡ್ರೈವ್ ಮಾಡಿರ್ತೀರಾ ಆರಾಮಾಗಿ ಕನಕ್ಪುರ ರಡೆ ರಸ್ತೆಗೂ ಕೂಡ ಕನೆಕ್ಟ್ ಆಗ್ಬೋದು ನಾನು ಇದನ್ನೆಲ್ಲ ಸರ್ ಹತ್ರ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಈ ಜಾಗ ಯಾರಿಗೆ ಹೇಳಿ ಮಾಡಿಸಿರುವಂಥದ್ದು ನೀವು ಕುಂಬಳಗೋಡಲ್ಲಿ ಇದ್ದೀರಾ ಬಿಡ್ದಿಲ್ ಇದ್ದೀರಾ ಅಥವಾ ಕನಕ್ಪುರ ರಸ್ತೆಯಲ್ಲಿ ಇದ್ದೀರಾ ಅಥವಾ ಸರ್ ಹೇಳ್ದಂಗೆ ಮಾಗಡಿ ರೋಡ್ ಕಡೆ ಇದ್ದೀರಾ ಯಾವ ಕಡೆನಾದರೂ ಇರಿ ಅಥವಾ ಕೆಂಗೇರಿ ಕಡೆ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಮಾಡಿಸಿರುವಂತಹ ಒಂದು ಕನೆಕ್ಟಿವಿಟಿ ಇರುವಂತಹ ರೋಡ್ ಅಂತ ಇದನ್ನ ಹೇಳ್ಬೋದು ಸರ್ ಇನ್ನ ಮೆಟ್ರೋ ಸ್ಟೇಷನ್ ಅಂತೂ ಹೇಳಿದ್ವಿ ರೈಲ್ವೆ ನಿಲ್ದಾಣ ಯಾವ್ದಿದೆ ಇಲ್ಲಿ ನಮ್ಗೆ ಇದು ಬಂದು ಕೆಂಗೇರಿ ಹತ್ರ ಇದೆ ತುಂಬಾ ಹತ್ರ ಆಗಿದೆ ತುಂಬಾ ಹತ್ರ ಅದು ಬಿಡದಿ ಕೂಡ ಸೇಮ್ ಎರಡು ಸೇಮ್ ಡಿಸ್ಟೆನ್ಸ್ ಅಲ್ಲೇ ಸಿಗುತ್ತೆ ಸರ್ ನೈಸ್ ರೋಡ್ಗೆ ಎಷ್ಟು ದೂರ ಆಗುತ್ತೆ ನೈಸ್ ರೋಡ್ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಸಿಗುತ್ತೆ ಐದೇ ಕಿಲೋ ಐದೇ ಕಿಲೋಮೀಟರ್ ಇದು ಕೂಡ ತುಂಬ ಹತ್ರ ಓಕೆ ಸರ್ ನೆಕ್ಸ್ಟ್ ನಾನು ಎಲ್ಲರಿಗೂ ಕೇಳುವಂಥದ್ದು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ಗಳು ಯಾವ್ದಾದ್ರು ನಿಮ್ಗೆ ಗೊತ್ತಿರೋ ಹೆಸರು ತಗೊಳ್ಳಿ ಸರ್ ನಮಗೆ ನೀವು ಈಗ ಬರ್ತಿದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಸಿಗೋದೇ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಡೆಂಟಲ್ ಕಾಲೇಜು ಅದು ಬಿಟ್ಟರೆ ನಿಮಗೆ ಈಸ್ಟ್ ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸುತ್ತಲೂ ಸರೌಂಡಿಂಗ್ ಎಲ್ಲ ಸುಮಾರು ಇದೆ ಸರ್ ಸುಮಾರು ಇದೆ ಮೈಸೂರು ಹೋಗ್ಬಿಟ್ರೆ ಎಷ್ಟು ಬೇಕು ಸರ್ ಅಲ್ವಾ ಎಷ್ಟು ಕ್ಲಿನಿಕ್ ಬೇಕು ಎಷ್ಟು ಶಾಪ್ಗಳು ಬೇಕು ಎಷ್ಟು ಕಾಲೇಜಸ್ಗಳು ಬೇಕು ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಚಾರ ನಾನು ಅಲ್ಲಿ ಹೋದಾಗ ತೋರಿಸ್ಕೊಡ್ತೀನಿ ಲೇಔಟ್ಗೆ ಅಡ್ಜೆಸೆಂಟ್ ಆಗಿ ಕೂಡ ನಿಮಗೆ ಒಂದು ಸ್ಕೂಲು ಬರ್ತಾ ಇದೆ ಆ ಸ್ಕೂಲ್ ಹತ್ರ ಹೋದಾಗಲೇ ಅದ್ರ ಬಗ್ಗೆ ಮಾತಾಡೋಣ ಸರಿ ನಾ ಪ್ರೇಕ್ಷಣೀಯ ಸ್ಥಳಗಳು ಇಲ್ಲಿ ಬಂದಾಗ ನಾವು ಸೈಟ್ ನೋಡ್ಕೊಂಡು ಜೊತೆಯಲ್ಲಿ ಒಂದು ನಾಲ್ಕ ಯಾರು ಕಡೆ ಓಡ್ಕೊಂಡ್ ಬಂದ್ಬಿಡಣ ಓಡಾಡ್ಕೊ ಬರೋಣ ಫ್ಯಾಮಿಲಿ ಜೊತೆ ಬರೋ ಬರೋ ರಜೆ ರಜೆ ಬರಬೇಕು ಎಲ್ಲೆಲ್ಲಿ ಹೋಗ್ಬೋದು ನಾವು ಸರ್ ವಂಡ್ರಲಾ ಹೋಗ್ಬೋದು ಹಾ ವಂಡ್ರಲಾ ಇದೆ ಉಪ್ಪಿ ರೆಸಾರ್ಟ್ ಅದೆಲ್ಲ ಒಂದು ಫೋರ್ ಕಿಲೋಮೀಟರ್ ಅಲ್ಲಿ ಸಿಗುತ್ತೆ ನಾಲ್ಕು ಕಿಲೋಮೀಟರ್ ವಂಡರಾಕೆ ಕಿಲೋಮೀಟರ್ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಉಪ್ಪಿ ರೆಸಾರ್ಟ್ ಅದು ಒಂದು ಸೆವೆನ್ ಕಿಲೋಮೀಟರ್ ಅಲ್ಲಿ ಇದೆ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಅಲ್ಲಿ ದೊಡ್ಡ ಮರ ಸರ್ ದೊಡ್ಡ ಮರ ಇದೆ ಅದು ನೋಡೋದು ಅದು ನೋಡ್ಬೋದು ಅಲ್ಲಿಂದ ಒಳ್ಳೆ ಹತ್ರದಲ್ಲಿ ಖಂಡಿತ ಹತ್ರದಲ್ಲಿ ಬರ್ಬೋದಿಲ್ಲ ವೀಕೆಂಡ್ ಎಂಜಾಯ್ ಮಾಡೋದು ವೀಕ್ಷಕ್ರೆ ಸೈಟು ನೋಡ್ದಂಗ ಆಯ್ತು ಜೊತೆಯಲ್ಲಿ ಒಂದು ವಿಸಿಟ್ ಮಾಡ್ದಂಗ ಆಯಿತು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಆಯಿತು ಇವೆಲ್ಲ ಮಾಡೋದಿದ್ದರೆ ಈ ವೀಕೆಂಡು ಹೌದು ಈ ವೀಕೆಂಡು ಇಲ್ಲಿ ಬರೋ ಪ್ಲಾನ್ ಅನ್ನು ಮಾಡ್ಕೊಳ್ಳಿ ಸರ್ ಇರ್ತಾರೆ ಸರ್ ಜೊತೆ ಮಾತಾಡ್ಬೋದು ಲೇಔಟ್ ಬಗ್ಗೆ ಮಾಹಿತಿಯನ್ನು ತೊಗೋಬೋದು ಹೇಗೋ ಬಂದಿರ್ತಾರ ತಾನೇ ಒಂಡರ್ಲಾನು ಉಪ್ಪಿ ರೆಸಾರ್ಟು ಅಲ್ಲೂ ಕೂಡ ವಿಸಿಟ್ಸನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು ಸರಿ ಇವಾಗ ನಾವು ಲೇಔಟ್ ಒಳಗಡೆ ಬಂದುಬಿಟ್ಟಿದ್ದೀವಿ ಸೊ ಲೇಔಟ್ ಒಳಗಡೆ ವಿಚಾರವನ್ನು ಕೂಡ ಸ್ವಲ್ಪ ಮಾತಾಡ್ಬಿಡೋದು ಬನ್ನಿ ಸರಿ ಇವಾಗ ನಾನು ಲೇಔಟ್ ಒಳಗಡೆ ಬಂದಾಗ ಫಸ್ಟು ನನಗೆ ಕಾಣಿಸಿದ್ದಂಥದ್ದು ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಮನೆ ಅಂತೂ ಅಲ್ಲ ಏನು ಇಲ್ಲ ಸರ್ ಅದು ಸ್ಕೂಲ್ ನ್ಯೂ ಪಬ್ಲಿಕ್ ಬೋರ್ಡ್ ನ್ಯೂ ಬಾರ್ಲ್ವಿನ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಅದು ಸರ್ ಬಾರ್ಲ್ವಿನ್ ಪಬ್ಲಿಕ್ ಎಲ್ಲರಿಗೂ ಗೊತ್ತಿರೋದೆ ಆ ಸ್ಕೂಲ್ ಇಲ್ಲಿ ಬರ್ತಿದೆ ಅದೇ ಸ್ಕೂಲ್ ಹೌದು ಸೊ ನಿಮ್ಮ ಲೇಔಟ್ ಗೆ ನೆಕ್ಸ್ಟ್ ಅಡ್ಜಸೆಂಟ್ ಆಗಿ ಸ್ಕೂಲ್ ಬರ್ತಿದೆ ಸ್ಕೂಲ್ ಇದೆ ಹೌದು ಸೊ ಆಲ್ಮೋಸ್ಟ್ ಏನು ಎಲ್ಲ ಫಿನಿಶ್ ಆಗಿಬಿಡಿದೆ ಆಗ್ತಾ ಇದೆ ಸರ್ ನೆಕ್ಸ್ಟ್ ಇಯರ್ ಇಂದ ನಿಮಗೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ 25 ಇಂದ ಅಡ್ಮಿಷನ್ಸ್ ಖಂಡಿತ ಖಂಡಿತ ಎಲ್ಲಿ ವರೆಗಿದೆ ಸ್ಕೂಲ್ ಇದು ಸರ್ ಇದು ಮಿಡಲ್ ಕ್ಲಾಸ್ ಗಂಟಾನು ಇದೆ ಅಂದ್ರೆ 10 ವರೆಗೆ ಸಿಗುತ್ತೆ ಹೌದು ಆಪ್ಷನ್ ಇದೆ ಆಪ್ಷನ್ ಇದೆ ಸೊ ಇವರು ತೋರ್ಸಿ ಅಲ್ಲಿ ಇವ್ರ ಲೇಔಟ್ ಅಲ್ಲಿ ಬಂದು ಉಳ್ಕೊಳ್ಳೋರಿಗೆ ಈ ಕಡೆ ತೋರಿಸಿ ಆ ಕಡೆ ಮನೆ ಈ ಕಡೆ ಸ್ಕೂಲ್ ಸೆಕ್ಯೂರಿಟಿಟಿ ಅಪ್ಪ ಮಕ್ಕಳು ಇದಾಯ್ತು ಅದು ಏನಿಲ್ಲ ಅಲ್ವಾ ಸರ್ ಸೇಫ್ಟಿ ಮಕ್ಕಳ ಸೇಫ್ಟಿ ಬಂದ್ರೆ ಇನ್ನೇನ್ ಬೇಕು ನಮಗೆ ಅಲ್ವಾ ಸೊ ನಿಮ್ಮ ಮಕ್ಕಳು ಎಲ್ಲೂ ಹೋಗಲ್ಲ ಸ್ಕೂಲಿಗೆ ನಿಮ್ಮ ಲೇಔಟಲ್ಲ ಸ್ಕೂಲ್ಗೆ ಹೋಗ್ತಾರೆ ಅಪ್ ಟು ಟೆಂತ್ ವರೆಗೆ ನಿಮ್ಮ ಮಕ್ಕಳು ಆರಾಮಾಗಿ ಇಲ್ಲಿರ್ಬೋದು ಟೆಂತ್ ಮುಗಿದ ಮೇಲೆ ಸರ್ ಹೇಳಿದ್ರು ಇಷ್ಟು ವೆಸ್ಟ್ ಕಾಲೇಜ್ ಇದೆ ಹತ್ತಿರದಲ್ಲಿ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ನರ್ಸಿಂಗ್ ಕಾಲೇಜ್ ಕಾಲೇಜಸ್ ಡಿಗ್ರಿ ಕಾಲೇಜಸ್ ಗಳಿದೆ ಅವೆಲ್ಲವೂ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ಯಾವುದೇ ಟೆನ್ಷನ್ ಕೂಡ ಬೇಕಾಗಿಲ್ಲ ನೆಕ್ಸ್ಟ್ ಇಯರ್ ಇಂದನೆ ಇಲ್ಲಿ ಸ್ಕೂಲ್ ಬರ್ತಾ ಇದೆ ಸೊ ಅಪ್ರಿಸಿಯೇಷನ್ ಕೂಡ ಈ ಜಾಗದ್ದು ಜಾಸ್ತಿ ಆಗುತ್ತೆ ಒಂದ್ಸತಿ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ ಸರ್ ಸರ್ ನಾನು ಇವಾಗ ಕೇಳ್ತಾ ಇರುವಂತದ್ದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ರೆಡಿ ಮಾಡಿದ್ರೆ ಇದು ಟೋಟಲ್ ತ್ರೀ ಅಂಡ್ ಹಾಫ್ ಎಕರ್ಸ್ ಅಲ್ಲಿ ಇರೋದು ಎಷ್ಟು ಸೈಡ್ ಬಂದಿದೆ ಸರ್ ಇಲ್ಲಿ ಫಾರ್ಟಿ

ತರ್ಟಿ ಫೋರ್ಟಿ ಫೈವ್ ಬಂದು ನಿಮ್ಗೆಲ್ಲಾ ಈಸ್ಟ್ ಫೇಸಿಂಗ್ ಬರ್ತಾರೆ ಸೈಟ್ಸು ನಿಮ್ಗೆ ಈಸ್ಟ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಬರುವಂಥದ್ದು ಓಕೆ ಸರಿ ಅಮ್ಯುನಿಟೀಸ್ ಅಂತ ಬಂದಾಗ ನಿಮ್ಮ ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದೆ ಸರ್ ಅಮ್ಯುನಿಟೀಸ್ ನಾವೇನು ಹೇಳಂಗಿಲ್ಲ ಬೇಸಿಕ್ ಕಮ್ಯುನಿಟೀಸ್ ಏನ್ ಬೇಕೆಲ್ಲ ಕೊಟ್ಟಿದೀವಿ ಎಲೆಕ್ಟ್ರಿಸಿಟಿ ಇದೆ ನೋಡಿ ಲೈಟ್ ಸ್ಟ್ರೀಟ್ ಲೈಟ್ ಬನ್ನಿ ಬನ್ನಿ ತೋರ್ಸ್ಬಿಡಣ ಅಲ್ಲೇ ಹೋಗ್ಬಿಟ್ಟು ಇಟ್ ಲೈಟ್ ಇದೆ ನೋಡಿ ವೈರಿಂಗ್ ಮಾಡಿದೆ ಡ್ರೈವೇ ಸಿಗ್ತಾರೆ ಬನ್ನಿ ಇಲ್ಲಿ ಕನೆಕ್ಷನ್ ಕೊಟ್ಟಿದೀವಿ ಇಲ್ಲಿ ನಿಮ್ಗೆ ಟ್ವಿಸ್ಟೆಡ್ ವೈರಿಂಗ್ ಬರುತ್ತೆ ಇದೆಲ್ಲ ಲೇಟೆಸ್ಟ್ ನೋಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ಟ್ವಿಸ್ಟೆಡ್ ವೈರ್ಸ್ ಜೊತೆ ಇಲ್ಲಿ ಸ್ಟ್ರೀಟ್ ಲೈಟ್ ಈ ಕಡೆ ಬನ್ನಿ ಏನ್ ಲೇಟೆಸ್ಟ್ ಲೈಟ್ಸ್ ಸರ್ ಸರ್ ಈಗೆಲ್ಲ ಫ್ಯಾಷನ್ ಅಲ್ಲ ಸರ್ ಹಾ ಹಾ ಮತ್ತೆ ಎಲೆಕ್ಟ್ರಿಸಿಟಿ ಆದಷ್ಟು ಕಮ್ಮಿ ಮಾಡ್ಬೇಕು ನಾವು ಓಕೆ ಅದಕ್ಕೋಸ್ಕರ ಎಲ್ಲಾ ಲೇಟೆಸ್ಟ್ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆಗ್ಬಿಟ್ಟಿದ್ರೆ ಅಲ್ವಾ ಸೊ ವೀಕ್ಷಕರೇ ಇನ್ನ ರೋಡ್ ಅಂತ ಬಂದ್ರೆ ಸರ್ ಎಷ್ಟು ಅಗಲದ ರೋಡ್ ಬರ್ತಾ ಇದೆ ತರ್ಟಿ ಫೀಟ್ ರೋಡ್ ಬರ್ತವೆ ಅಲ್ಲಿ ಅಲ್ಲಿಂದ ತರ್ಟಿ ಫೀಟ್ ರೋಡೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಹೌದು ಒಳಗಡೆ ಚಿಕ್ಕ ಏನಿಲ್ಲ ಏನೂ ಇಲ್ಲ ಬಂದ್ರೋಡ್ ನಿಮ್ಗೆ ಸರ್ ಇಲ್ಲ ಇಲ್ಲಿ ಟಾರ್ ಹಾಕ್ತಾ ಇದ್ರೆ ಸಿ ರೋಡ್ ಬರ್ತಾ ಇದೆಯಾ ಸರ್ ಇಲ್ಲಿ ಅಟ್ ಪ್ರೆಸೆಂಟ್ ಈಗ ಟಾರ್ ರೋಡ್ ಹಾಕ್ತೀವಿ ಟಾರ್ ರೋಡ್ ಹಾಕಿದ್ರೆ ಈಗ ಇಲ್ಲ ಟಾರು ಟಾರ್ ಇಲ್ಲ ವೀಕ್ಷಿಕ್ರಿಗೆ ಹೇಳಿ ಯಾವಾಗ ಹಾಕ್ಕೊಡ್ತೀರಾ ಸರ್ ಜಸ್ಟಿನೊಂದು ಫಿಫ್ಟೀನ್ ಟ್ವೆಂಟಿ ಅಲ್ಲಿ ಕಂಪ್ಲೀಟ್ ಆಗ್ಬಿಡ್ತದೆ ಅದು ಪಕ್ಕ ತಾನೇ ಹಾಕೋ ನಾ ಸರ್ ಇನ್ನು ಬೇಸಿಕ್ ಕಮ್ಯುನಿಟಿಸ್ ಅಂತ ಬಂದಾಗ ನೀರು ಕರೆಂಟ್ ಕರೆಂಟ್ ಅಂತೂ ಹೇಳಿದ್ರೆ ಡ್ರೈನೇಜ್ ಲೈನ್ ರನ್ನಿಂಗ್ ಲೈನೇಜು ರೆಡಿ ಇದೆ ಬನ್ನಿ ಡ್ರೈನೇಜು ತೋರಿಸ್ಬಿಡೋಣ ಸೊ ವೀಕ್ಷಿಕರೇ ನೋಡಿ ಡ್ರೈನೇಜ್ ಇದೆ ಅಂಡ್ ಇದಕ್ಕೆ ತಕ್ಕಾದಂತಹ ತಕ್ಕದಂತಾ एसटीपी ಕೂಡ ರೆಡಿ ಮಾಡಿದ್ದಾರೆ ಸೋ ಇದೇ ಎಸ್ ಟಿ ಇದು ಹೌದು ಹೌದು ಇದೆ एसटीपी ಇದೆ एसटीपी ನೋಡಿ ಇಲ್ಲಿ ಪೈಪ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸೊ ನೀವು ಯಾವುದೇ ಕಾರಣ ಪೂರ್ತಿ ಪೂರ್ತಿ ತಲೆ ಕೆಸ್ಕೊಳ್ಳೋ ಅಗತ್ಯ ಇಲ್ಲ एसटीपी ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಲ್ಲಿ ಮ್ಯಾನ್ ಹೋಲ್ ಅನ್ನು ಕೂಡ ನಮೂದಿಕರಿಗೆ ತೋರಿಸಿ ಅಂಡ್ ಇಲ್ಲಿ ಬನ್ನಿ 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 ಸಪೋಸ್ ಬೇಕು ಅಂದ್ರೆ ನಾವು ಆಚೆ ಬಿಡೋದಿಕ್ಕೆ ಮಾಡಿಕೊಂಡಿರೋದು ಇದು ಆಪ್ಷನ್ ಕೊಟ್ಟಿರೋದು ನೀವು ಕೊಟ್ಟಿರೋದು ಓ ಅಂದ್ರೆ ಇವೆಲ್ಲ ಮಾಡ್ಬೇಕಂದ್ರೆ ಅಂದ್ರೆ ಬಿ ಬಿ ಎಂ ಪಿ ಲಿಮಿಟ್ ಬರ್ಬೇಕಾಗತ್ತೆ ಬಿ ಬಿ ಎಂ ಪಿ ಲಿಮಿಟ್ ಈಗ ಅಪ್ಕಮಿಂಗ್ ಇದೆ ಯಾವಾಗ ಅದಕ್ಕೆ ಈಗ ಅಪ್ಕಮಿಂಗ್ ಆಗೋಗುತ್ತೆ ಸೊ ಅದಕ್ಕೆಲ್ಲ ನೀವು ಆಲ್ರೆಡಿ ಫ್ಯೂಚರ್ ರೆಡಿ ರೆಡಿ ಇದೆ ನೋಡಿ ಒಳ್ಳೆ ಫ್ಯೂಚರ್ ಪ್ಲಾನ್ ಇದೆ ಸರ್ ಹೇಳ್ತಾರೆ ಒಂದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಲಿಮಿಟ್ ಅಂತೂ ಬಂದ್ರೆ ನೀವು ಹಾಕಿರುವಂತಹ ಬಂಡವಾಳದಲ್ಲಿ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಅಪ್ರಿಷಿಯನ್ಸನ್ ಇಮಿಡಿಯೆಟ್ಲಿ ಸಿಗುತ್ತೆ ಬಿಡಿಎ ಸೈಟ್ಗಳೇ ಗಳೇ ಮಾತಾಡಕ್ ಜಸ್ಟ್ ಸರಿ ಮೀಟರ್ ಆ ಕಡೆ ಮೀಟರ್ ಆ ಕಡೆ ನಿಮಗೆ ಸಿಕ್ಸ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಡೀತಾ ಇದೆ ಈಗಲೇ ಈಗಲೇ ಇಲ್ಲಿ ಬಿ ಬಿ ಎಂಪಿ ಬಂದ್ಬಿಟ್ರೆ ಸಿಗುತ್ತೆ ವೀಕ್ಷಕ್ರೆ ಅದಕ್ಕೆ ಹೇಳಿದ್ದು ನಿಮ್ಗೋಸ್ಕರ ಒಂದ್ ಒಳ್ಳೆ ಲೇಔಟ್ ಕ್ವಾಲಿಟಿ ಲೇಔಟ್ ಅನ್ನ ಬಂದಿದ್ರಿ ಅಂತ ಹೇಳ್ಬೋದು ಅಂತ ಬಂದಾಗ ನೀರಿನ ವ್ಯವಸ್ಥೆ ನೀರ್ ಬೇಕು ಸರ್ ನೀರ್ ನಮ್ದು ಬೋರ್ ಇದೆ ಒಳ್ಳೆ ನೀರ್ ಇದೆ ನೋಡಿ ಮರಗಳು ನೋಡಿ ಹೆಂಗೆ ನೀರು ಇದಾಗಿದೆ ಇವೆಲ್ಲ ನೀರಲ್ಲಿ ಬರೋಕ್ಕೆ ನೋಡಿ ಇಲ್ಲಿ ಎಲ್ಲಾ ಕಡೆ ನಿಮಗೆ ಹಾಕಿಟ್ಟಿದ್ದಾರೆ ನೋಡಿ ನೋಡಿ ಪೈಪ್ಗಳು ಅಲ್ಲಲ್ಲಾ ಹಾಕಿದೀವಿ ಎಲ್ಲ ಇದು ಮಾಡಿಲ್ಲ ಎಲ್ಲ ಕಡೆನೂ ನೀರಿನ ವ್ಯವಸ್ಥೆ ಖಂಡಿತ ನೀರಿದೆ ಇವೆಲ್ಲ ಮರಗಳಿಗೆ ದೊಡ್ಡದಾಗಿ ಮಾಡಿರುವಂತದ್ದು ಇವನ್ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಮನೆಗಳಿಗೂ ಕೂಡ ಪ್ರತಿಯೊಂದಕ್ಕೂ ಇದು ನೀರಿನ ಪೈಪ್ ಸರ್ ಇದು ಸರ್ ಅದು ನೀರಿನ ಪೈಪ್ ಸರ್ ಇದೇನ್ ಪೈಪ್ ಅದು ಮಾಮೂಲಿ ಇದರದು ಡ್ರೈನೆಜ್ ವೈಜ್ದು ಡ್ರೈನೆಜ್ ವೈಜ್ದು ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ದು ನೋಡಿ ಎಲ್ಲಾ ಅಂಡರ್‌ಗ್ರೌಂಡ್ ಅಲ್ಲ ಅಂಡರ್‌ಗ್ರೌಂಡ್ ಮಾಡಿಬಿಟ್ಟಿದೀವಿ ಏನು ಇಲ್ಲ ಅಲ್ಲೇ ತಂದ ಇಲ್ಲಿ ಕನೆಕ್ಷನ್ ಕೊಡೋದು ಅಷ್ಟೇ ನೋಡಿ ಇನ್ನೇನ್ ಬೇಕು ನಿಮಗೆ ಎಲ್ಲ ರೆಡಿ ಅಪ್ ಟು ಡೇಟ್ ಆಗಿರುವಂತಹ ಒಂದು ಲೇಔಟ್ ಸರ್ ನಾಳೆ ಕಟ್ತೀನಿ ಅನ್ನೋರ್ಗ್ ಏನು ತೊಂದ್ರೆ ಇಲ್ಲ ಸರ್ ಇಲ್ಲಿ ನಾಳೆ ಮನೆ ಮನೆ ಕಟ್ತೀನಿ ಅನ್ನೋರ್ಗೂ ಕಟ್ಬೋದು ಇಲ್ಲಿ ಉಟ್ಕೋಬೋದು ಆ ತರ ಮನೆನ ಕಟ್ಕೋಬೋದು ಸೆಕ್ಯೂರಿಟಿ ಸರ್ ಸರ್ ಸೆಕ್ಯೂರಿಟಿ ಇದರಲ್ಲ ಸೆಕ್ಯೂರಿಟಿ ಮನೆನೇ ಇದೆ ತೋರಿಸ್ತೀನಿ ಬನ್ನಿ ಆ ಕಡೆ ಬನ್ನಿ ತೋರ್ಸ್ಕೊಂಡು ತೋರಿಸ್ತೀನಿ ಫೋರ್ ಅವರ್ಸ್ ಸೆಕ್ಯೂರಿಟಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ ಸೆಕ್ಯೂರಿಟಿ ಇರುತ್ತೆ ಸೆಕ್ಯೂರಿಟಿ ಮನೆ ಕೂಡ ಮಾಡ್ಕೊಟ್ ಬಿಡಿದಾರೆ ಸರ್ ಅವ್ರೆಲ್ಲೂ ಹೋಗೋದಿಲ್ಲ ಇಲ್ಲೇ ಇರ್ತಾರೆ ಎಲ್ಲ ನೋಡ್ಕೊಂಡು ಗಿಡಗಳನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಕೂಡ ಇರ್ತಾರೆ ಸರ್ ಅವರೇ ಗಿಡ ಎಲ್ಲ ಮೇಂಟೈನ್ ಮಾಡ್ತಾರೆ ಸರ್ ಗಿಡ ಎಲ್ಲ ಅವರೇ ಮೇಂಟೈನ್ ಮಾಡ್ತಾರೆ ಸೈಟ್ ಒಳಗೆ ಯಾವ್ದು ಮರ ಬರುತ್ತೆ ಅದು ಅವ್ರ ಅವ್ರಿಗೆ ಉಳಿಸ್ತಿವಿ ಅವ್ರು ಇಷ್ಟ ಇದ್ರೆ ಇಟ್ಕೊಂಡು ಇನ್ನು ಗ್ರೀನರಿ ಮಾಡ್ಕೊಂಡು ಮನೆ ಕಟ್ಕೋಬಹುದು ಬೇಡ ಅಂದ್ರೆ ಅವ್ರ ಇಷ್ಟ ಅದು ಅವ್ರ ಇಷ್ಟ ಆಪ್ಷನ್ ಕೊಡ್ತಾ ಇದ್ದೀರಾ ಆಪ್ಷನ್ ಹಾಕಿರೋದಂತ ನಾವು ಹಾಕ್ಬಿಟ್ಟಿದ್ದೀವಿ ಅಷ್ಟೇ ಬೇಕಾದ್ರೆ ಇಟ್ಕೊಳ್ಳಿ ಇಲ್ಲಾದ್ರೆ ಇಲ್ಲ ಬಟ್ ಈ ಕಡೆ ಇರುವಂತಹ ಗಿಡಗಳೆಲ್ಲ ಇರುತ್ತೆ ಸರ್ ಇದು ಅದೆಲ್ಲ ಖಂಡಿತ ಇರುತ್ತೆ ಸರ್ ಅದ ಯಾವ್ದು ಕಟ್ ಮಾಡಲ್ಲ ಸೊ ಗ್ರೀನರಿ ಇದೆ ಗ್ರೀನರಿ ಇದೆ ಓಕೆ ಸರ್ ಇವಾಗ ಮನೆ ಕಟ್ಕೊಬಂದು ಉಳ್ಕೋಬಹುದು ಅಂತ ಅಂದ್ರೆ ಮನೆ ಕಟ್ಟು ಉಳ್ಕೊಂಡಾಗ ನಮಗೆ ದಿನ ಬೆಳಗ್ಗೆ ಸಾಮಾನು ಬೇಕು ಗ್ರೋಸರಿ ಹಣ್ಣು ಹಂಪಲು ತರಕಾರಿ ಬೇಕು ನಾವೇನು ಮಾಡಬೇಕು ಸರ್ ನೀವು ವಾಕಿಂಗ್ ಹೋಗಿ ಸರ್ಕಲ್ ಹೋಗಿ ಬಿಡಬಹುದು ಮುಗಿಸ್ಬಿಡ್ಬೋದು ಸೊ ನಾವು ಒಂದು ವಾಕ್ ಹೋದ ತರುವಂತ ಹತ್ತಿರದಲ್ಲಿ ಅಂಗಡಿಗಳಿವೆ ಅಂಗಡಿಗಳಿದೆ ಓಕೆ ಸೊ ಒಳ್ಳೆ ಕನ್ವಿನಿಯೆಂಟ್ ಆಗಿರುವಂತಹ ಜಾಗ ಸೊ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಸರ್ ಹೇಳ್ದಂಗೆ ಅಮ್ಯುನಿಟೀಸ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎದುರುಗಡೆನೆ ಬಾಲ್ಡ್ವಿನ್ ಸ್ಕೂಲ್ ಕೂಡ ಬರ್ತಾ ಇದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೂಡ ಬರ್ತಾ ಇದೆ ನಿಮ್ಮ ಮಕ್ಕಳನ್ನೆಲ್ಲ ಎಲ್ಲ ಕಳಿಸೋ ಅಗತ್ಯ ಇಲ್ಲ ಆರಾಮವಾಗಿ ಇಲ್ಲೇ ಇರ್ಬೋದು ಅಂತ ಹೇಳ್ಬೋದು ಆ್ಯಂಡ್ ಮೇನ್ ರೋಡ್ಗೆ ಅಡ್ಜಸ್ಟೆಂಟ್ ಆಗಿರುವಂತಹ ಒಂದು ಲೇಔಟು ಮೈಸೂರು ರೋಡ್ಗೆ ಹತ್ತಿರದಲ್ಲಿರುವಂತಹ ಲೇಔಟು ಕೆಂಗೇರಿ ಬಿಡದಿ ಕುಂಬಳಗೋಡು ಹಳದ ಮರ ಎಲ್ಲದಕ್ಕೂ ಕೂಡ ನಿಯರ್ ಆಗಿರುವಂತಹ ಲೇಔಟ್ ಲೀಗಲ್ ಎಲ್ಲ ಕಂಪ್ಲೇಂಟ್ ಆಗಿರುವಂತಹ ಲೇಔಟ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಇದೊಳಗಡೆ ಇರುತ್ತೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಏನ್ ಕತೆ ಸರ್ ಹತ್ರ ಕೇಳಬಹುದು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಸರ್ ಇವಾಗ ರೇಟ್ ಮಾತಾಡೋ ಟೈಮು ರೇಟ್ ಮಾತಾಡ್ಕೊಂಬ್ರೆ ನಡೀತದೆ ಸರ್ ಸರ್ ನಾವು ಆ ಗೇಟ್ ಇಂದ ಸ್ಟಾರ್ಟ್ ಮಾಡಿ ಇದೇನ್ ಗೇಟ್ ಇದು ಸರ್ ಇದು ಅದೇ ಇದೊಂದು ಗೇಟ್ ಅದೊಂದು ಎರಡು ಗೇಟ್ ಬರ್ತವೆ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ತರ ಮಾಡ್ಕೋಬಹುದು ಅಲ್ವಾ ಎರಡು ಗೇಟ್ ಇದೆ ಸೊ ಆಪ್ಷನ್ಸ್ ಇದೆ ಅದು ಕೂಡ ರೋಡ್ ಇದೆ ಪಕ್ಕದಲ್ಲೇ ಮೇನ್ ರೋಡ್ ಅಲ್ವಾ ಅದೇ ಮೇನ್ ರೋಡ್ ಸರ್ ಮೇನ್ ರೋಡ್ ಮೇನ್ ರೋಡು ಹಾ 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 ಮೇನ್ ರೋಡ್ ಇದೇನ್ ಇದು ಮನೆ ಇದು ಸೆಕ್ಯೂರಿಟಿ ನೀವು ಕೇಳಿದರಲ್ಲ ಸೆಕ್ಯೂರಿಟಿ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಥ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಲ್ಲಿ ಸೊ ಟ್ವೆಂಟಿ ಫೋರ್ ಬಾರ್ ಸೆನ್ ಸೆಕ್ಯೂರಿಟಿ ಇದೆ ಅಂಡ್ ಈ ಗಿಡಗಳನ್ನೆಲ್ಲ ಅವ್ರೇ ಮೈಂಟಿನ್ ಅವರೇ ಮೇಂಟೈನ್ ಮಾಡೋದು ಸೊ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಸೊ ವೀಕ್ಷಿಗೆ ಫೈನಲ್ ಆಗಿ ಇಂದ ಇಷ್ಟೊಂದು ಒಳ್ಳೆ ಲೇಔಟ್ ತೋರ್ಸಿದಿನಲ್ವಾ ಒಂದು ಒಳ್ಳೆ ಬೆಲೆ ಏನಂತೂ ತಗೊಳ್ಳೇಬೇಕು ಸರಿ ಏನು ಪ್ರೈಸ್ ಅನ್ನ ಕೋಟ್ ಮಾಡ್ತಾ ಇದ್ದೀರಾ ಸರ್ ನಾವು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸರ್ ಸಾವಿರದ ಎಂಟುನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ವರ್ತ್ ಇದೆಯಾ ಸರ್ ಇದಕ್ಕೆ ಸರ್ ವರ್ತ್ ಇದೆಯಾ ಅಂದ್ರೆ ನಾನು ಹೇಳಿದಲ್ಲ ಸರ್ ಹಾಗೆ ಬಿ ಡಿ ಅದು ಬಂದು ಸಿಕ್ಸ್ ತೌಸಂಡ್ ರುಪೀಸ್ ಓಡ್ತಾ ಇಲ್ಲಿಂದ ಸರ್ ಇಲ್ಲಿಂದ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇದೆ ಅಷ್ಟೇ ಅಷ್ಟೇ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇದೆ ಆ ರೋಡ್ ಇಂದ ನಾವು ಈ ಕಡೆ ಬಂದ್ವಿ ಈ ಕಡೆ ಹಂಡ್ರೆಡ್ ಮೀಟರ್ಸ್ ಬಂದ್ವಿ ರೋಡ್ ಇಂದ ಹಂಡ್ರೆಡ್ ಮೀಟರ್ಸ್ ಆ ಕಡೆ ಹೋದ್ರೆ ನಿಮಗೆ ಬಿಡಿ ಡಿ ಎಲ್ ಬಿ ಡಿ ಅಲ್ಲಿ ಎಷ್ಟು ಓಡ್ತಾ ಇದೆ ಅಲ್ಲಿ ಆರ್ ಸಾವಿರ ಹೇಳ್ತಾ ಇದೀನಿ ಸರ್ ಮೋರ್ ದೆನ್ ಸಿಕ್ಸ್ ತೌಸಂಡ್ ಇದೆ ಅಲ್ಲ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಡಿಫರೆನ್ಸ್ ಇದೆ ಅಷ್ಟು ಕಮ್ಮಿ ಕೊಡ್ತಾ ಕೊಡ್ತಾ ನೀವು ಅಲ್ವಾ ಇನ್ನೂ ಕಮ್ಮಿ ಬೇಕು ನಮಗೆ ನಿಮ್ಮ ಕಸ್ಟಮರ್ ಗೆ 100 ರೂಪಾಯಿ ಕಮ್ಮಿ ಮಾಡಿ ಖಂಡಿತ ಕೊಡ್ತೀನಿ ಇದ್ರಲ್ಲೂ ಕಮ್ಮಿ ಮಾಡ್ತೀರಾ ಖಂಡಿತ ನಿಮ್ಮ ಕಸ್ಟಮರ್ ಆಕ್ಚುಲಿ ನಾನು ಕೇಳಬಾರದು 6000 ರೂಪಾಯಿ ಪಕ್ಕದಲ್ಲಿ ನೋಡ್ತಾ ಇದ್ದೆ ವೀಕ್ಷಕರೆ 4800 ರೂಪಾಯಿ ನಿಜಗಳು ಒಳ್ಳೆ ಪ್ರೈಸ್ ಸರ್ ನಿಮಗೋಸ್ಕರ ಒಂದು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಖಂಡಿತ ಒಂದು ತರ್ಟಿ ಫೋರ್ಟಿ ಸೆಟ್ ತಗೊಂಡ್ರೆ ಒಂದು ಕಾಲ್ ಲಕ್ಷ ಡಿಸ್ಕೌಂಟ್ ಕೊಡ್ಬೇಕು ಸರ್ ಖಂಡಿತವಾಗ್ಲೂ ಕೊಡ್ತೀನಿ ಕೊಡ್ತೀರಾ ತಾನೆ ಖಂಡಿತ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಫೈನಲ್ ಪ್ರೈಸ್ ಆಯ್ತು ಸರ್ ಕೊಡಬೋದಲ್ಲ ನಕ್ಸಾದ್ ಏಳ್ನೂರು ರೂಪಾಯಿ ಖಂಡಿತ ಎಸ್ ಪ್ರೈಸ್ ಅಂತೀರಾ ಸರ್ ತುಂಬಾ ಜನರಿಗೆ ನಾಕ್ಸಾದ್ ಏಳುನೂರು ರೂಪಾಯಿ ಅಂತ ಅಂದ್ರೆ ಲೋನ್ ಮಾಡ್ಬೇಕಾಗುತ್ತೆ ಗೊತ್ತಿಲ್ಲ ತುಂಬಾ ಅಮೌಂಟ್ ಎಲ್ಲರಿಗೂ ಅಷ್ಟು ಆಗಲ್ಲ ಅದಕ್ಕಾಗಲ್ಲ ಸೊ ಇಲ್ಲಿ ಜಾಗಕ್ಕೆ ಅಥವಾ ಮನೆ ಕಟ್ಕೊತೀನಿ ಅಂತಂದ್ರೆ ಎಲ್ಲ ಸೇರಿ ಲೋನ್ ಮಾಡ್ಕೊಡಕ್ಕಾಗತ್ತಾ ಸರ್ ಖಂಡಿತ ಮಾಡ್ಕೊಡ್ತೀನಿ ನಮ್ ಕಡೆಯಿಂದಾನೆ ಲೋನ್ ಮಾಡ್ಸ್ಕೊಡ್ತೀವಿ ಯಾವ ರೀತಿ ಲೋನ್ ಇರುತ್ತೆ ಇದು ಸರ್ ನೀವು

ಆಗಿ ಇಲ್ಲಿ ನೀವು ಇರಬಹುದು ಪ್ರೊಸೆಸ್ ಬುಕ್ಕಿಂಗ್ ಅಮೌಂಟ್ ಆಫೀಸಿಗೆ ಬಂದ್ರೆ ಬುಕ್ಕಿಂಗ್ ಅಮೌಂಟ್ ಒಂದು ಲಕ್ಷ ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಇದೆ ಸರಿ ಕೊಟ್ಟು ಬುಕಿಂಗ್ ಮಾಡ್ಕೊಳ್ಳೋದು ಡಾಕ್ಯುಮೆಂಟ್ಸ್ ತಗೋಬಹುದು ಡಾಕ್ಯುಮೆಂಟ್ಸ್ ಲೀಗಲ್ ಚೆಕ್ ಮಾಡ್ಕೊಳ್ಳಿ ಅದಾಗ ಒಂದೇ ವಾರಕ್ಕೆ ಒಂದ್ ವಾರ ಟೈಮ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಒಂದ್ ವಾರದಲ್ಲಿ ಏನಾದರೂ ಕೇರಿ ಇತ್ತು ಅಂದ್ರೆ ನಾವು ಸಾಲ್ವ್ ಸಾರ್ಟ್ಔಟ್ ಮಾಡ್ತೀವಿ ಇಲ್ಲ ಅಂದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೊಸೆಸ್ ಮಾಡಿ ತರ್ಟಿ ಡೇ ತರ್ಟಿ ಪರ್ಸೆಂಟ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಸರಿ ಅದಾಗ ಒಂದು ಫಿಫ್ಟೀನ್ ಡೇಸ್ ಲೋನ್ ಹೋಗ್ತೀನಿ ಅಂದರೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ರಿಜಿಸ್ಟ್ರೇಷನ್ ವಿತಿನ್ ಟೂ ಮಂತ್ಸಲ್ಲಿ ನಾವು ರಿಜಿಸ್ಟ್ರ್ ಕಂಪ್ಲೀಟ್ ಆಗಿಬಿಡುತ್ತೆ ಆಗಿಬಿಡುತ್ತೆ

ಆಡ್ ಬೇಕಾ ಆಡ್ ಸೈಟ್ ಫುಲ್ ಸೈಟ್ ಬೇಕಾ ಫುಲ್ ಸೈಟ್ ಥರ್ಟಿಗೆ ಫೋರ್ಟಿ ಫೈವ್ ಬೇಕಾ ಫೋರ್ಟಿ ಫೈವ್ ಈಸ್ಟ್ ಬೇಕಾ ವೆಸ್ಟ್ ಬೇಕಾ ಮರಗಳಿರುವಂತ ಜಾಗ ಬೇಕಾ ಇಲ್ಲಾದ್ರು ಮರಗಿರಬೇಡ ನಮಗೆ ಖಾಲಿ ಇರಬೇಕಾ ಕ್ಲೀನ್ ಆಗಿರೋ ಜಾಗ ಬೇಕಾ ಯಾವ್ದು ಬೇಕಾದರೂ ಕೂಡ ಮಾಡ್ಬೋದು ನೋಡ್ಕೋಬೋದು ತಗೋಬೋದು ಅಂಡ್ ಸುತ್ತಮುತ್ತಲು ಕೂಡ ನೋಡ್ಬೋದು ವಿಚಾರ್ಸ್ಕೋಬೋದು ಸರ್ ನಾವ್ ವೀಕ್ಷಕರು ವಿಚಾರ್ಸ್ಕೋಬೋದ ಖಂಡಿತವೇ ರೇಟ್ ಅಲ್ಲ ಸಾರ್ ವಿಚಾರ್ಸ್ ಇದೆ ಅಂದ್ರೆ ಖಂಡಿತ ನಾವೇ ನಂಬೋದು ನೋಡ್ಬೇಕಲ್ಲ ನಾವ್ ಖಂಡಿತ ಹೋಗಿ ವಿಚಾರ್ಸ್ಕೊಂಬರ್ಲಿ ಸರ್ ಎಲ್ಲಾ ವಿಚಾರ್ಸ್ಕೊಂಡ್ಬರ್ಲಿ ಆ ಅವ್ರ್ ಡಾಕ್ಯುಮೆಂಟ್ಸ್ ನೋಡ್ಲಿ ನಮ್ ಡಾಕ್ಯುಮೆಂಟ್ಸ್ ನೋಡ್ಲಿ ಡಾಕ್ಯುಮೆಂಟ್ಸ್ ಮಾತಾಡುತ್ತೆ ಡಾಕ್ಯುಮೆಂಟ್ಸ್ ಮಾತಾಡ್ತ ನಾವ್ ಮಾತಾಡಲ್ಲ ಅಲ್ವಾ ಡಾಕ್ಯುಮೆಂಟ್ಸೆ ಮಾತಾಡೋದು ಅಲ್ಟಿಮೇಟ್ ಲಾಸ್ಟಿಗೆ ಅದೇ ಬೇಕು ಕರೆಕ್ಟ್ ಆಗಿರಲಿ ಕೊಡಿ ಸರ್ ಇಲ್ಲ ನೋಡಿ ಸರಿಯಾಗಿ ಅಂದ್ರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸ್ ನಿಮ್ಗ್ ಸಿಗುತ್ತೆ ವಿಶೇಖರ ಬುಕ್ಕಿಂಗ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ನ ನಾವ್ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಓಕೆ ಆಯ್ತು ಕನ್ನಡ ವೀಕ್ಷಕರಿಗೆ ಡಿಸ್ಕೌಂಟ್ ಇರುತ್ತೆ ಕೇಳೋದನ್ನ ಮರಿಬೇಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಕೂಡ ಡಿಸ್ಕೌಂಟ್ಸ್ ಇದೆ ತಗೊಂಡು ಇಲ್ಲಿನ ಜಾಗವನ್ನ ನಿಮ್ಮದಾಗಿಸಿಕೊಳ್ಳಿ ಸರ್ ಯಾರಾದ್ರೂ ಸಂಡೆ ಗಿಂಡೆ ಬರ್ಬೇಕು ಅಂದ್ರೂ ಅವೈಲೇಬಲ್ ಇರ್ತೀರ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಕನಸಿನ ನಿವೇಶನವನ್ನ ವಿತ್ ಮನೆ ಕೂಡ ಇಲ್ಲಿ ಕಟ್ಕೊಳ್ಳುವಂತಹ ನಿವೇಶನವನ್ನ ರೆಡಿ ರೆಡಿ ನಿವೇಶನವನ್ನ ನಿಮ್ದಾಗಿಸ್ಕೋಬಹುದು ಸರ್ ನಮ್ಮ ವೀಕ್ಷಕರಿಗೆ ಅದು ಮೈಸೂರು ಹತ್ರ ಮುಂಚೆ ದಿನ ಮುಂಚೆ ಹುಡುಕ್ತಾ ಇದ್ದೆ ಅಂತೂ ತಗೋ ಬಂದಿರೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ವೀಕ್ಷಕರೇ